ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಎಸ್ಎಫ್ಐ ಮತ್ತು ಡಿವೈಎಫ್ಐ ಸಂಘಟನೆಯಿಂದ ಗ್ರಾಮ ಪಂಚಾಯಿತಿಗೆ ಮನವಿ ಪತ್ರ ಸಲ್ಲಿಕೆ. ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮದಲ್ಲಿ ವಿವಿಧ ಬೇಡಿಕೆಯನ್ನು ಆಧರಿಸಿ ಎಸ್ಎಫ್ಐ ಮತ್ತು ಡಿವೈಎಫ್ಐ ಸಂಘಟನೆಯಿಂದ ಗ್ರಾಮ ಪಂಚಾಯಿತಿಗೆ ಮನವಿ ಪತ್ರ ಸಲ್ಲಿಕೆ. ಮೊದಲನೆಯ ಬೇಡಿಕೆ, ಪ್ರತ್ಯೇಕವಾಗಿ ಒಂದು ಗ್ರಂಥಾಲಯವನ್ನು ನಿರ್ಮಿಸಿ ಕೊಡುವ ಬಗ್ಗೆ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗುವ ಉದ್ದೇಶದಿಂದ ಪ್ರತಿಭಟನೆ ನಡೆಸಲಾಯಿತು ಹಾಗೂ ವಿವಿಧ ಬಗೆಯ ಬೇಡಿಕೆಯನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮುಂದಿಡಲಾಯಿತು. ಹೋರಾಟದ ಘೋಷಣೆಗಳನ್ನು ಹಾಕುವುದರ ಮೂಲಕ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎಸ್ಎಫ್ಐ ಮತ್ತು ಡಿವೈಎಫ್ಐ ಸಂಘಟನೆಯ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿ ಸಮುದಾಯದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಗ್ರಂಥಾಲಯ ಬೇಕಂತೇಳಿ ಗ್ರಾಮ ಪಂಚಾಯತಿಗೆ ಮನವಿ ಸಲ್ಲಿಸಿದೆ, ಆದರೂ ಗ್ರಂಥಾಲಯ ಆಗಿಲ್ಲ. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇನ್ನುಳಿದ ಕೆಲವು ಗೌರ್ಮೆಂಟ್ ಜಾಬ್ಗಳಿಗೆ ಓದ್ಬೇಕಂದ್ರೆ ಬುಕ್ಸು ಲೈಬ್ರರಿ ಇರ್ಬೇಕು ನನಗೆ, ಅದಕ್ಕೆ ಪ್ರತ್ಯೇಕ ಗ್ರಂಥಾಲಯ ಮಾಡಿಕೊಡ್ಬೇಕು. ಅದಕ್ಕೆ ಇವತ್ತು ಬಂದು ನಾವು ಗ್ರಾಮ ಪಂಚಾಯತಿ ಹತ್ರ ಮುತ್ತಿಗೆ ಹಾಕಿದ್ದೀವಿ. ಇವರೇನಾದರೂ ಇನ್ನೂ ಕೆಲವು ದಿನಗಳಲ್ಲಿ ತಲೆ ಕೆಡಿಸಿಕೊಳ್ಳದೆ ನಮಗೆ ಗ್ರಂಥಾಲಯ ಮಾಡಿಕೊಟ್ಟಿಲ್ಲ ಅಂದಲ್ಲಿ ನಾವು ಉಗ್ರ ಹೋರಾಟ ಮಾಡೋದಂತೂ ಕಾಯಂ. ಇಲ್ಲಿ ಬರೆಯ ಕೂಡ 1500 1700 ಇದಕ್ಕೆ ಆಗಂಗಿಲ್ಲ, ಅವರಿಗೆ ಪ್ರೋತ್ಸಾಹನ ಹೆಚ್ಚಿಸ್ಬೇಕು. ಪ್ರತಿ ಶಾಲೆಗಳಿಗೆ ಸುಸಜ್ಜಿತವಾದ ಶೌಚಾಲಯ, ಹೈಸ್ಕೂಲು ನಮ್ಮೂರಾಗ ಎಷ್ಟು ಸ್ಕೂಲ್ ಅದಾವ, ಒಂದು ಹುಡುಗರಿಗೆ ಶೌಚಾಲಯ ಇಲ್ಲ. ಮೊದಲನೇದಾಗಿ ಶೌಚಾಲಯ ನಿರ್ಮಿಸ್ಬೇಕು. ಕುಡಿನೀರ ಸೌಲಭ್ಯನೂ ಇಲ್ಲ, ಕುಡಿನೀರು ಹೈಸ್ಕೂಲ್ ಹುಡುಗರು ಎಲ್ಲ ಮಾಡಿದಾಗ ಎಲ್ಲೆಲ್ಲೋ ಬಂದು ಕುಡಿತಾರ.